ನಮಾಗಡಿ ಮತ್ತೆ ಸೋಲೂರು ಭಾಗಕ್ಕೆ ಹೇಮಾವತಿ ನೀರು ಏನು ಬಿಡುವಂತ ವಿಚಾರಕ್ಕೆ ಗುರು ಶಿಷ್ಯರ ನಡುವೆ ಒಂದು ಕಾಳಗ ಶುರುವಾಗಿರುವಂತದ್ದು ಹಾಗಾದ್ರೆ ಯಾರು ಈ ಗುರು ಶಿಷ್ಯರು ಯಾವ ವಿಚಾರಕ್ಕೆ ಕಾಳಗ ಆಯಿತು ಹಾಗಾದ್ರೆ ಅವರ ಆರೋಪ ಏನು ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೋಬನಿ ವಿಚಾರ ಏನಿದೆ ಈ ವಿಚಾರವಾಗಿ ಗುರು ಶಿಷ್ಯರ ನಡುವೆ ಮಾತಿನ ಚಕಮಕಿ ಶುರುವಾಗಿರುವಂತದ್ದು ಫೈಟ್ ಶುರುವಾಗಿರುವಂತದ್ದು ಹಾಗಾದ್ರೆ ಯಾರು ಈ ಗುರು ಶಿಷ್ಯರು ಅಂತ ನೋಡೋದಾದ್ರೆ ತುಮಕೂರು ಸಂಸದ ಜಿ ಎಸ್ ಬಸವರಾಜು ಹಾಗೂ ಮಾಜಿ ಶಾಸಕ ಬಾಲಕೃಷ್ಣ ಇವರ ನಡುವೆ ಮಾತಿನ ಚಕಮಕಿ ಶುರುವಾಗಿರುವಂತದ್ದು ಹೇಮಾವತಿ ನೀರಿನ ವಿವಾದದಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಬಸವರಾಜ್ ಹೇಳಿದ್ದಾರೆ ಜೊತೆಗೆ ಬಾಲಕೃಷ್ಣ ಮತ್ತು ನಾನು ಆಪ್ತರು ನೀರಿನ ವಿಚಾರವಾಗಿ ನಾನು ಏನು ಮಾತನಾಡಲ್ಲ ಅಂತ ಇಲ್ಲಿ ಬಸವರಾಜ್ ಹೇಳಿದ್ದಾರೆ ಜೊತೆಗೆ ವೀರಾಪುರ ಅಕ್ಕಪಕ್ಕದ ಗ್ರಾಮಗಳಿಗೆ ನೀರು ಹರಿಸಲು ನನ್ನ ತಕರಾರೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಗ್ರಾಮ ವೀರಾಪುರ ಈ ಒಂದು ಗ್ರಾಮಕ್ಕೆ ತುಮಕೂರಿಗೆ 150 ಟಿಎಂಸಿ ಮತ್ತು ಬೆಂಗಳೂರಿಗೆ 50 ಟಿಎಂಸಿ ಮಾಗಡಿ ಭಾಗಕ್ಕೆ ಲಿಂಕ್ ಕೆನಾಲ್ಗೆ ತಡೆ ಹೊಟ್ಟಿದ್ದು ಕಾಂಗ್ರೆಸ್ ನಾಯಕರು ಅಂತ ಇಲ್ಲಿ ಆರೋಪವನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಾಗಾದ್ರೆ ಕುಣಿಗಲ್ ಶಾಸಕ ರಂಗನಾಥ್ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ರಿಂದ ತೊಂದರೆ ಆಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಜೊತೆಗೆ ಮಾಗಡಿಯ ಕುದೂರಿನ ಗ್ರಾಮದಲ್ಲಿ ಕುದೂರಿನ ಏನು ಕಾಗಿಮಡುವಿನಲ್ಲಿ ಕೂಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲ ಒಂದು ಕಡೆ ಈ ನೀರಿನ ವಿಚಾರವಾಗಿ ಕಾಂಗ್ರೆಸ್ ನಾಯಕರೇ ತೊಂದರೆ ಕೊಟ್ಟಿದ್ದಾರೆ ಅಂತ ನೇರವಾಗಿ ಹೇಳಿರುವಂತದ್ದು ಇದಕ್ಕೆ ಡಿ ಎಸ್ ಬಸವರಾಜ್ ಅವರು ನಾನು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ನಾನು ಕೂಡ ಬಾಲಕೃಷ್ಣ ಆಪ್ತರು ನೀರಿನ ವಿಚಾರವಾಗಿ ನಾನು ಏನು ಮಾತನಾಡಲ್ಲ ಅಂತ ಹೇಳಿದ್ದಾರೆ ಇನ್ನು ಜೊತೆಗೆ ಇದೇ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ ಯಾವ ನಾಯಕನು ಸಹ ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಡೋದಿಲ್ಲ ಡಿಎಸ್ ಬಸವರಾಜ್ ಅವರು ಬಿಟ್ಟು ಕೊಡಲ್ಲ ನಾನು ಬಿಟ್ಟು ಕೊಡಲ್ಲ ಅವರವರ ಕ್ಷೇತ್ರಕ್ಕೆ ಅವರವರ ನಾಯಕರು ಏನಿದ್ದಾರೆ ನಾಯಕರ ಕ್ಷೇತ್ರ ನಾಯಕರಿಗೆ ಅವರವರ ಕ್ಷೇತ್ರನೇ ಮುಖ್ಯ ಯಾರು ಕೂಡ ಬಿಟ್ಟು ಕೊಡೋದಿಲ್ಲ ಹಾಗಾದ್ರೆ ಇದಕ್ಕೊಂದು ಏನೋ ಪರ್ಯಾಯ ಮಾರ್ಗ ಇರಬಹುದಲ್ವಾ ಆ ಪರ್ಯಾಯ ಮಾರ್ಗದಿಂದ ಈ ರೀತಿಯಾಗಿ ನೀರಿನ ಬಿಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬಹುದಲ್ವಾ ಇವೆಲ್ಲವೂ ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಏನೆಲ್ಲ ಮಾತನಾಡಿದರೆ ಯಾವ ವಿಚಾರವಾಗಿ ಇದೆಲ್ಲ ಬಂತು ನೋಡ್ಕೊಂಡು ಬನ್ನಿ ಸಚಿವರಾಗಿದ್ದಾಗ ಮಾಡಿದ್ರು ನಮ್ಗೇನು ಹೇಮಾವತಿ ನೀರು ಸುಮಾರು 120 ಕಿಲೋಮೀಟರ್ ಬಳಸ್ಕೊಂಡು ಬರಬೇಕು ಅದರಲ್ಲಿ ಒಂದು ಬರೀ 35 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಮ್ಮ ತಾಲೂಕಿನ ಬಾಳರಿಗೆ ಬರ್ತಕ್ಕಂತ ಕಾರ್ಯಕ್ರಮ ಇದೆ ಬಸವರಾಜರವರು ಮತ್ತೆ ತುಮಕೂರಿನ ಸಚಿವರಾದಂತ ಮಾಧುಸ್ವಾಮಿರವರು ಸಭೆಯಲ್ಲಿ ಅದನ್ನ ನಿಲ್ಲಿಸಿದ್ದಾರೆ ಅಂತಕ್ಕಂತ ನಾವು ಇದೀವಿ ಹೇಳ್ತಿದ್ದೆವು ಬರೀ ನೀರಾವರಿ ಬಗ್ಗೆ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಹೋದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಯಮಾಡಿ ಅದನ್ನ ಏನಾದ್ರು ನೀವು ಅನುಷ್ಠಾನಕ್ಕೆ ಅವಕಾಶ ಮಾಡಿಕೊಟ್ರೆ ಬಿಜೆಪಿ ಸರ್ಕಾರದಲ್ಲಿ ಬಹುಶಃ ಅದು ಅಚ್ಚುಕಟ್ಟಾಗಿ ನಮಗೆ ಗ್ರಾಮ ನಮ್ಮ ತಾಲೂಕಿಗೆ ನೀರು ಬರ್ತಕ್ಕಂತ ಕೆಲಸ ಆಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾನು ಮಾತಾಡಲು ಅವಕಾಶ ಹೆಚ್ಚಿನ ಒಳೆ ಒಂದು ಸಣ್ಣ ಇದು ಅಲ್ಲಿ ಕೊನೆಯಲ್ಲಿ ನಮ್ಮ ಇದ್ರೆ ಅದು ಉಪ್ಪಿನ ಅಂಗಡಿ ಉಪ್ಪನಂಗಡಿ ಹತ್ರನ ನೇತ್ರಾವತಿ ಮತ್ತು ಸಾಯಂಕಾಲ ಎರಡು ಸೇರ್ತವಲ್ಲಿ ನಾಳೆ ಬಡ ಎರಡು ಸೇರೋ ಜಾಗದಿಂದ ನಾವು ತಗೊಂಬಂದ್ರೆ ಅಲ್ಲಿ ಸುಮಾರು 800 600 700 ಟಿ ಎಂ ಸಿ ನೀರು ಸಮುದ್ರಕ್ಕೆ ಇನ್ಕ್ಲೈನ್ ಟನಲ್ ಅಲ್ಲಿ 900 ಮೀಟರ್ ಎಚ್ಚರಿಸ್ಕೊಂಡು ಅಲ್ಲಿಂದ ತಗೊಂಡು ಫ್ಲೈಟ್ ತಗೊಂಬಂದ್ರೆ ಅಲ್ಲಿ ಜಾಲಗುಣಿ ಅಂತ ಇದೆ ಮಚ್ಚಳೂರು ರೀಚೆಗೆ ಅಲ್ಲಿ ಸುಮಾರು 50 ಟಿ ಎಂ ಸಿ ನೀರನ್ನ ಸ್ಟೋರೇಜ್ ಮಾಡ್ತಕ್ಕಂಥ ಜಾಗ ಇದೆ ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿ ಇನ್ನೊಂದು ಹತ್ತು ಕಡೆಗೆ ಇನ್ನೊಂದು ಇದೆ 2-3 ಪಾಯಿಂಟ್ ಇದ್ದಾವೆ ಆ ಸ್ಟೋರೇಜ್ ಮಾಡಿ ಆ ಸ್ಟೋರೇಜ್ ಮುಖಾಂತರವಾಗಿ ಬೆಂಗಳೂರು ಜಿಲ್ಲೆ ಕೋಲಾರ ಜಿಲ್ಲೆ ಚಿತ್ರದುರ್ಗ
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗಕ್ಕೆಲ್ಲ ನೀರು ಕೊಟ್ಟರೆ ಇಲ್ಲದೇ ಇದು ಸಮಯದಲ್ಲಿ ಜಾಗದಲ್ಲಿ ಒಂದು ಹೋಗಿ ನಪ್ಪು ಮುದ್ದೂರವರೆಗೂ ಒಂದು ಕೆನಾಲ್ ಹೋದರೆ ಈ ಸೈಡ್ಗೆ ಹೋಗ್ತದೆ, ಈ ಸೈಡು ನಿಮ್ಮ ಇದು ತಿಪ್ಪಗೊಂಡಳ್ಳಿ ಕೆರೆನು ತುಂಬುತ್ತವೆ, ಇವೆಲ್ಲ ಚೆನ್ನಾಗಾಗ್ತವೆ. ಸ್ವಾಮಿನೇ ಕಾರಣ ಅಂತನ್ಬಿಟ್ಟು ಬಸವರಾಜ ಅವರು ರಿಯಾಕ್ಷನ್ ಕೊಡ್ತಾರೆ, ಇದಕ್ಕೆಲ್ಲ ಕಾರಣ ಕುಣಿಗಲ್ ಶಾಸಕರು ನಾನಲ್ಲ ಅಂತನ್ಬಿಟ್ಟು. ಇದ್ರ ಬಗ್ಗೆ ಬಾಲಕೃಷ್ಣ ಅವರು ನಾವು ಆಪ್ತ ಸ್ನೇಹಿತರು, ಯಾವುದೇ ವಿಚಾರವಾಗಿ ಈ ರೀತಿ ಮಾತಾಡೇ ಇಲ್ಲ ಅಂತ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ನಮ್ಮ ಗುರುಗಳು ಬಸವರಾಜ್ ಅವರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ರಾಜಕೀಯದ ವಿಚಾರ ಬಂದಾಗ, ಕ್ಷೇತ್ರದ ವಿಚಾರ ಬಂದಾಗ ನಮಗೂ ಕೂಡ ನಮ್ಮ ಕ್ಷೇತ್ರ ಭಾಳ ಮುಖ್ಯ. ಆ ದೃಷ್ಟಿಯಿಂದ ನಮಗೆ ಸುಮಾರು 170 ಕಿಲೋಮೀಟ್ರ್ ನೀರು ಬಳಸ್ಕೊಂಡು ನಮಗೆ ಕುಣಿಗಲ್ ಕೆರೆಗೆ ಕುಣಿಗಲ್ ಹತ್ರ ಬರ್ತಾ ಇದ್ದಂಥ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ನಮ್ಮ ತಾಲೂಕಿಗೆ ಆಗ್ತಾ ಇರ್ತಕ್ಕಂಥ ಕೆಲಸಕ್ಕೆ ಲಿಂಕ್ ಕೆನಾಲ್ ಬರ್ತಕ್ಕಂಥದ್ದು 173 ಕಿಲೋಮೀಟ್ರ್ ಬಳಸ್ಕೊಂಡು ಬರಬೇಕಾಗಿತ್ತು. ಇದನ್ನು ಅರ್ಥ ಮಾಡಿಕೊಂಡು ರಂಗನಾಥ್ ಅವ್ರು ಇರ್ಬೋದು ಕುಣಿಗಲ್ಲು, ಮತ್ತು ನಮ್ಮ ಡಿ ಕೆ ಸುರೇಶ್ ಲೋಕಸಭಾ ಸದಸ್ಯರು, ಮತ್ತು ಇವರು ನಮ್ಮ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಒಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅಂತ ಮಾಡ್ತಾರೆ. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅಂತಂದರೆ ಈಗ 170 ಕಿಲೋಮೀಟ್ರನ್ನ ಕಟ್ ಶಾರ್ಟ್ ಮಾಡಿ ಬರೀ 36 ಕಿಲೋಮೀಟ್ರ್ನಲ್ಲೇ ಆ ಜಾಗಕ್ಕೆ ನೀರು ಬರ್ತಕ್ಕಂಥದ್ದನ್ನು ಮಾಡಿ ಅದು ಟೆಂಡ್ರು ಆಗೋಗೈತೆ. ಅಲ್ಲಿ ಅದು ಬೇಕಾದ್ರೆ ಮಾಹಿತಿ ನಿಮಗೆಲ್ಲ ಕೊಡ್ತೀನಿ, ಟೆಂಡ್ರು ಆಗೋಗಿ ಎಲ್ಲ ಆಗಿತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಹಾಗಾದ್ರೆ ಯಾವ ವಿಚಾರಕ್ಕೆ ಇವಾಗ ನೋಡಿ, ಅವ್ರು ನೀರು ಬಿಟ್ಟಿಲ್ಲ, ನೀರು ಹಿಂಗೆ ಬಿಡ್ಬೋದಾಗಿತ್ತು, ಇಲ್ಲಿ ತಪ್ಪಿಸಿದ್ದೆ ಇವರು ನಮ್ಮ ಗುರುಗಳು ಅಂತ ಒಂದು ಮಾತು ಕೂಡ ಹೇಳಿದ್ದಾರೆ. ಅಲ್ಲೆಲ್ಲ ಒಂದು ಕಡೆ ಅವರ ಗುರುಗಳು ಏನು ಬಸವರಾಜ್ ಅವರು ಏನಿದ್ದಾರೆ, ನಾನು ಇದ್ರ ಬಗ್ಗೆ ಮಾತನಾಡಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಶಿವರಾಜ್, ಏನಂತ ಹೇಳಿದ್ರೆ ನಿನ್ನೆ ನಡೆದಂತ ಕಾಗಿಮಾಡುನಲ್ಲಿ ನಡೆದಂತ ಶಿವಕುಮಾರ ಸ್ವಾಮೀಜಿ ಅವರ 115ನೇ ಜನ್ಮದಿನೋತ್ಸವದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಅಲ್ಲಿ ಕೂಡ ತುಮಕೂರು ಸಂಸದರಾದಂತ ಬಸವರಾಜ್ ಅವ್ರನ್ನು ಕೂಡ ಆಹ್ವಾನ ಕೊಟ್ಟಿದ್ರು. ಆ ಬಸವರಾಜ್ ಅವರು, ಬಾಲಕೃಷ್ಣ ಅವರು, ಎಚ್ ಎಂ ರೇವಣ್ಣ ಅವರು, ಮಾಗಡಿ ಶಾಸಕ ಮಂಜುನಾಥ್ ಅವರು, ಹಲವಾರು ಜನಪ್ರತಿನಿಧಿಗಳು ವೇದಿಕೆಯಲ್ಲಿ ಒಂದೇ ವೇದಿಕೆಯಲ್ಲಿದ್ರು. ಆ ಒಂದು ಟೈಮ್ನಲ್ಲಿ ಬಸವರಾಜ್ ಮಾತಾಡದಂತ ಟೈಮಲ್ಲಿ, ಅಂದ್ರೆ ಮುಂಚೆ ವೇದಿಕೆಯಲ್ಲಿ ಬಸವರಾಜು ಸಂಸದ ಬಸವರಾಜ್ ಅವರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಮಾಗಡಿ ಭಾಗಕ್ಕೂ ಕೂಡ ಹೇಮಾವತಿ ನೀರು ಬರುತ್ತೆ, ಇದಕ್ಕೋಸ್ಕರ ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ ಅಂತ ಒಂದು ಮಾತನ್ನ ಹೇಳಿದ್ರು. ಅದಾದ ನಂತರ ವೇದಿಕೆಯಿಂದ ಅವರು ನಿರ್ಗಮಿಸಿದ್ರು. ಆ ಹಿಂದೆನೆ ಬಾಲಕೃಷ್ಣ ಅವರು ಮಾತಾಡ್ಬೇಕಾದ್ರೆ ಇದುವರೆಗೂ ಸಂಸದರಾದಂತ ಬಸವರಾಜ್ ಅವರು ಮಾತಾಡ್ತಾ ಇದ್ರು. ಆದ್ರೆ ಮಾಗಡಿ ಕ್ಷೇತ್ರಕ್ಕೆ ನೀರನ್ನ ತಡೆ ಹಿಡಿದಂತವ್ರೆ ಆ ಸಂಸದ ಬಸವರಾಜು ಮತ್ತೆ ಸಚಿವರಾದಂತ ಮಾಧುಸ್ವಾಮಿ ಅವರು. ಅಂದ್ರೆ ಮುಂಚೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು ಈ ಒಂದು ಕುಣಿಗಲ್ನಿಂದ ನೇರವಾಗಿ ಮಾಗಡಿ ಭಾಗದ ತಿಪ್ಪನಹಳ್ಳಿ ಕೆರೆ ಇರ್ಬೋದು, ಹಲವಾರು ಕೆರೆಗಳಿಗೆ ನೀರ್ನ ಅಂದ್ರೆ ಎಕ್ಸ್ಪ್ರೆಸ್ ಕೆನಾಲ್ ನ ಒಂದು ಯೋಜನೆಗೆ ಸಹಿ ಮಾಡಿದ್ರು. ಅದು ಟೆಂಡರ್ ಕೂಡ ಆಗಿದೆ. ಆ ನಂತರ ಬದಲಾದಂತ ಬಿಜೆಪಿ ಸರ್ಕಾರದಲ್ಲಿ ಈ ಒಂದು ಮಾಧುಸ್ವಾಮಿ ಅವರು ಮತ್ತೆ ಬಸವರಾಜ್ ಅವರು ಇವರಿಬ್ರು ಕೆ ಡಿ ಪಿ ಸಭೆಯಲ್ಲಿ ಈ ಒಂದು ಯೋಜನೆ ಚಾಲನೆ ಆಗ್ಬಾರ್ದಂತ ತಡೆ ಒಡ್ಡಿದ್ದು ಇವರೇ ಅಂತ ನೇರ ಆರೋಪ ಮಾಡಿದ್ರು. ಆ ಹಿಂದೆನೆ ಮತ್ತೆ ಬಸವರಾಜ್ ಅವರು ನಮ್ಗೆ ಪತ್ರಿಕಾ ಪ್ರತಿನಿಧಿಗಳಿಗೆ ಸಿಕ್ತಂತ ಟೈಮ್ನಲ್ಲಿ ನಾವು ಅವ್ರನ್ನ ಪ್ರಶ್ನೆಯೇ ಮಾಡಲಾಗಿ, ಬಾಲಕೃಷ್ಣ ಅವರು ನಾವು ಕೂಡ ತುಂಬಾ ಆತ್ಮೀಯರಾಗಿದ್ದೇವೆ, ಆ ರೀತಿಯಲ್ಲಿ ಯಾವುದೇ ರೀತಿ ಹೇಳಿಕೆ ಕೊಡಕ್ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು. ಆ ಒಂದು ಉತ್ತರ ಅಂದ್ರೆ ನಮ್ಮ ಒಂದು ಪ್ರಶ್ನೆಗೆ ಬಾಲಕೃಷ್ಣ ಅವರು ಆರೋಪ ಮಾಡ್ತಾ ಇರೋದು ನಿಜನ ಇಲ್ಲ ಸುಳ್ಳ ಸರ್ ಅಂತ ಒಂದು ನೇರ ಪ್ರಶ್ನೆ ಕೇಳಿದಾಗ ಅವರು ಯಾವುದೇ ರೀತಿ ಆನ್ಸರ್ ನ ಕೂಡ ಕೊಡ್ಲಿಲ್ಲ. ಮತ್ತೆ ಬಾಲಕೃಷ್ಣ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದಂತ ಮಾತು, ಯಾವುದೇ ಜನಪ್ರತಿನಿಧಿಗಳು ಅವರವರ ಕ್ಷೇತ್ರನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ, ಹಂಗಾಗ್ಬಿಟ್ಟು ಮಾಧುಸ್ವಾಮಿ ಅವರೇ ಈ ಒಂದು ಇದಕ್ಕೆ, ಮಾಧುಸ್ವಾಮಿ ಅವರು ಮತ್ತೆ ಬಸವರಾಜ್ ಅವರು ಇಬ್ರು ಕೂಡ ಈ ಒಂದು ಮಾಗಡಿಗೆ ನೀರು ತರೋದಕ್ಕೆ ತಡೆ ಹಿಡಿದಂತವ್ರು ಅಂತ ನೇರ ಒಂದು ಆರೋಪನ ಮಾಡಿದ್ದಾರೆ ಶಿವರಾಜ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.